ಕಾಂಗ್ರೆಸ್ ನಲ್ಲಿ ಜೋರಾಗ್ತಾ ಇದೆಯಾ ಮುಸುಕಿನ ಗುದ್ದಾಟ ಡಿಕೆ ಶಿವಕುಮಾರ್ ದೆಹಲಿ ಭೇಟಿಯ ಅಸಲಿ ರಹಸ್ಯ ಏನು ಪರಿಷತ್ ಟಿಕೆಟ್ ಹೆಸರಲ್ಲಿ ಸಿಎಂ ಕುರ್ಚಿ ಸರ್ಕಸ್ चुनाव कांग्रेस साकु बड़ राजकीय गोंदू असमधान भुगिलेता है शीतल समर मुन बंद सिद्दरामय्य विरुद्ध सिट्टार डीके शिवकुमार डीकेशी सिद्दरामय्य बेना न्यूज 18 कांग्रेस बिग एक्सक्लूसिव सुद्दि डीकेशी अडुगे तिन्नोके बंदिरोदु यारु ಯಾರನ್ನ ಟಾರ್ಗೆಟ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ನ್ಯೂಸ್ 18 ನಲ್ಲಿ ಕಾಂಗ್ರೆಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಡಿಕೆ ಶಿವಕುಮಾರ್ ಹೇಳಿದಂತಹ ಮಾತು ಯಾರಿಗೆ ಯಾರ ಬಗ್ಗೆ ಮಾತನಾಡಿದ್ದಾರೆ ಹೇಳಿದ್ದೇನು ಆ 2 ವರ್ಷಗಳ ಕೆಲಸದ ಬಗ್ಗೆ ನೆನಪಿಸಿದ್ಯಾಕೆ ಅಡುಗೆ ಮಾಡಿದ್ಯಾರು ತಿನ್ನೋದಿಕ್ಕೆ ಬಂದಿದ್ಯಾರು कुर्ची किताट हलू आयाम पड़कोता है बेरे बेरे रीतियां बेवण कारण आगता है डीके शिवकुमार इवत न्यूज 18 जो मतना अनेक विचार हलू वर्ष हगलू रात्रि पक्ष कटि बेसदे अवंत मुंदे मुख्यमंत्री है डीकेशी गरम सीट बै एलेक्षन सोतागा यारु कूड सीएम अभ्यर्थिगळु इरलिल्ल आग सोतागा इल्लदंत कूगु ईग्याके अन्नुवंत प्रश्नेयन्न केळिदरु 11 सीट एलेक्षन अल्ली सोतागा यारु सीएम अभ्यर्थिगळु इरलिल्ल ईग फस्ट क्लास अडुगे रेडी इदेयल्ल अन्नुवंत मातन्न हेळिदर जोतेगे ईग सीएम अभ्यर्थि बग्गे चर्चे आगुत्तिदे अंत हेळिदरु केपीसीसी अध्यक्षरु पक्ष अधिकारक्के बरुव वातावरणवन्न नानु निर्मिसिद्देने ಇದಕ್ಕಾಗಿ ಹಗಲು ರಾತ್ರಿ ನಾನು ದುಡಿದಿದ್ದೇನೆ ಅನ್ನುವಂತ ಮಾತನ್ನ ನ್ಯೂಸ್ 18 ಗೆ ಡಿಕೆ ಶಿವಕುಮಾರ್ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಮೂಲಕ ಪರೋಕ್ಷವಾಗಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಿರುದ್ಧ ಹರಿಹಾಯ್ದಿದ್ದಾರೆ ಡಿಕೆಶಿ ಜೊತೆಗೆ ಹೈ ಕಮಾಂಡ್ ಯಾರಿಗೆ ಮುದ್ರೆ ಹಾಕುತ್ತೆ ಅವರೇ ಸಿಎಂ ಅನ್ನುವಂತ ಮಾತನ್ನ ಕೂಡ ಹೇಳಿದ್ದಾರೆ ನ್ಯೂಸ್ 18 ಗೆ ಡಿಕೆ ಶಿವಕುಮಾರ್ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಎಲ್ಲಾ ವಿಚಾರಗಳನ್ನು ಮಾತನಾಡಿದ್ದಾರೆ ಡಿಕೆ ಶಿವಕುಮಾರ್ ಹೇಳಿದ್ದೇನು ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರಾಡಿದ ಮಾತುಗಳೇನು ಡಿಕೆಶಿ ಅವರು ಏನೆಲ್ಲಾ ಆರೋಪ ಮಾಡಿದ್ದಾರೆ ಅವೆಲ್ಲದರ ಬಗ್ಗೆ ಮಾತನಾಡಿದ್ದಾರೆ ನಮ್ಮ ರಿಪೋರ್ಟರ್ ಜೊತೆಗೆ ಧರ್ಣೇಶ್ ಬೂಕನಕೆರೆ ಜೊತೆಗೆ ಡಿಕೆ ಶಿವಕುಮಾರ್ ಹೇಳಿದ್ದು ಹೀಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನ್ಯೂಸ್ 18 ಕನ್ನಡ ಜೊತೆ ಇದ್ದಾರೆ ಸರ್ ಈಗ ವಿಧಾನ ಪರಿಷತ್ ಅಭ್ಯರ್ಥಿಗಳ ಆಯ್ಕೆ ವಿಷಯ ತಡ ಆಗ್ತಿದೆ ಯಾಕೆ ತಡ ಏನಿಲ್ಲ ನಮ್ಮ ಹೈ ಕಮಾಂಡ್ ಅವರು ನಮಗೆ ಯಾವ ಚೀಟಿ ಕೊಡ್ತಾರೆ ಹಾಗೆ ನಾವಲೇ ಒಂದು 5 ದಿನ ಆಗಿದೆ ನಮ್ಮ ಪ್ಯಾನೆಲ್ ಎಲ್ಲ ಕೊಟ್ಟರು प्रति समाजदू मूर्ना जन को टेमल यार अस्े मत आकांक्षी संख्य जास्ती अंत मत इली बर्ती संख्य नोड़े नमू गता है ऐन गोंदल आगदिया गोंदल ऐन कल तपेन भाला जन कार्यकर्ता केस दुड़द्वर के रिसर्वेशन कॉन्स्टिटेंसीन कंटेस्ट मोले नायक ಅಂತವನ್ನೆಲ್ಲ ತಲೆಯಲ್ಲಿ ಇಟ್ಕೋಬೇಕಾಗ್ತದೆ ನಾವು ಸೋ ಹಾಗೆ ಹೇಳ್ತಾರೆ ತಪ್ಪೇನಿಲ್ಲ ಈಗ ನೀವು ಎರಡು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ಲಿಕ್ಕೆ ಇಷ್ಟೊಂದು ಸಮಯ ತಗೊತಿದ್ರಿ 224 ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ಲಿಕ್ಕೆ ನೆಕ್ಸ್ಟ್ ಹೆಂಗೆ ಅಂತ ನಮ್ದು ಮಾತ್ರ ಮಾತಾಡ್ತಿದ್ರಿ ನೀವು ಯಾಕೆ ದಳದ ಯಾಕೆ ಮಾತಾಡ್ತಿಲ್ಲ ಬಿಜೆಪಿ ಯಾಕೆ ಮಾತಾಡ್ತಿಲ್ಲ ದಳ ಲೀಡರ್ ಸಿಕ್ಕಿದ್ರೆ ಅವರ ಜೊತೆಗೆ ಮಾತಾಡೋಣ ಈಗ ನಿಮ್ಮ ನೀವು ಹೇಳಿ ನಮ್ದೇನಿಲ್ಲ ನಾವು ವಿ ಆರ್ ವೆರಿ ಕ್ಲಿಯರ್ ನಾವು ಆಗಲೇ ಕೊಟ್ಟಿದ್ದೀವಿ ನಾವು ಬೇರೆ ಬೇರೆ ಪಾರ್ಟಿಗಳೆಲ್ಲ ಏನೇನು ಮಾಡ್ತಾರೆ ಅಂತ ನಮ್ದು ಲೆಕ್ಕಾಚಾರ ಇತ್ತು ನೋಡೋಣ ಬೇರೆ ಪಾರ್ಟಿ ಅಭ್ಯರ್ಥಿಗಳನ್ನು ನೋಡ್ಕೊಂಡು ನೀವು ಆಯ್ಕೆ ಮಾಡ್ತೀರಾ ನಮ್ದು ಪೊಲಿಟಿಕಲ್ ಸ್ಟ್ರಾಟಜಿ ಇರ್ತದಲ್ಲ ಮತ್ತೆ ಕೆಲವು ಅನ್ರೆಪ್ರೆಸೆಂಟೆಡ್ ಕಮ್ಯುನಿಟಿಗಳಿಗೆ ಅವಕಾಶ ಕೊಡಬೇಕು ಈ ಸಲ ಅನ್ನುವಂತ ಮಾತಿದೆ ಫಾರ್ ಎಕ್ಸಾಂಪಲ್ ಅಪ್ಪರ್ ಹೌಸ್ ಅಲ್ಲಿ ವಿಮನ್ ರೆಪ್ರೆಸೆಂಟೇಷನ್ ಇಲ್ಲ ಕ್ರಿಶ್ಚಿಯನ್ ರೆಪ್ರೆಸೆಂಟೇಷನ್ ಇಲ್ಲ ಕ್ರಿಶ್ಚಿಯನ್ ರೆಪ್ರೆಸೆಂಟೇಟ್ ಕೆಜೆ ಜಾರ್ಜ್ ಬಿಟ್ರೆ ಬೇರೆ ಯಾರು ಇಲ್ಲ ಸೋ ಅತ್ತರ ಏನಾದರೂ ಪರ್ಟಿಕ್ಯುಲರ್ ಆಗಿ ನೀವು ಹೋಗ್ತಿದ್ದೀರಾ ಏನಿಲ್ಲ ನಮಗೆ ಒಳ್ಳೆ ಕಾರ್ಯಕರ್ತರು ಇರಬೇಕು ಫಸ್ಟ್ ಜೊತೆಗೆ ಎಲ್ಲ ಸಾಮಾಜಿಕ ನ್ಯಾಯ ಇರಬೇಕು ಜೊತೆಗೆ ಪಕ್ಷಕ್ಕೆ ಒಂದು ಆಸ್ತಿಯಾಗಿ ಉಳ್ಕೋಬೇಕು
ಫಸ್ಟ್ ಪಕ್ಷಕ್ಕೆ ಆಸ್ತಿಯಾಗಿ ಉಳ್ಕೋಬೇಕು ಅಂತ ಯಾಕೆ ಹೇಳ್ತೀರಿ? ಕಳೆದ ಬಾರಿ ನೀವು ಕೆಸಿ ರಾಮಮೂರ್ತಿ ಅವರನ್ನ ತಗೊಂಡ್ಬಂದಿದ್ರಿ ರಾಜ್ಯಸಭೆಗೆ, ಅವ್ರು ಹೋದ್ರು ಅಂತ ಯಾವ ತರ ಯಾವ ಕಂಟೆಸ್ಟ್ ಅಲ್ಲಿ ನೀವು ಹಂಗ ಮಾತಾಡ್ತಿದ್ರಿ? ಅದು ನಮ್ಮ ಓಟ್ ಇರಲಿಲ್ಲ, ಬೇರೆ ಓಟ್ ನಮ್ಗೆ ಬೇಕಾಗಿತ್ತು. ರಾಮಮೂರ್ತಿ ಬೇರೆ ಪಾರ್ಟಿಯಿಂದ ನಮಗೆ ಓಟ್ ಸುಮಾರು 10-12 ಓಟ್ ಶಾರ್ಟೇಜ್ ಇತ್ತು, ಅದಕ್ಕೆ ಬೇಕಾಗಿತ್ತು, ಅದಕ್ಕೆ ಸಕ್ಸಸ್ ಆದ ಆ ಟೈಮ್ ಅಷ್ಟೇ. ಓಕೆ, ಯಾವಾಗ ಆಯ್ಕೆ ಆಗ್ಬೋದು ಅಭ್ಯರ್ಥಿಗಳ ಆಯ್ಕೆ? ಇವತ್ತು ಸಾಯಂಕಾಲದೊಳಗೆ. ರಾಜ್ಯಸಭೆ ಅಭ್ಯರ್ಥಿಗಳ ಆಯ್ಕೆ ಅದು ಲೇಟ್ ಆಗ್ತದೆ. ಅದು ಈಗ ಒಂದು ಸ್ಥಾನ ಮಾತ್ರ ನಿಮಗೆ, ನೀವು ಕಾಂಗ್ರೆಸ್ ಗೆಲ್ಬಹುದು, ಮತ್ತೊಂದಷ್ಟು ಹೆಚ್ಚುವರಿ ಮತಗಳು ಉಳ್ಕೊಳ್ತವೆ. ಅದನ್ನ ಏನ್ ಮಾಡ್ತೀರಿ? ಲಾಸ್ಟ್ ಟೈಮ್ ನೀವು JDS ಸಪೋರ್ಟ್ ಮಾಡಿದ್ರಿ, ಈ ಸಲ JDS ಇಂದ ಸಪೋರ್ಟ್ ತಗೊಳ್ತೀರಾ ಅಥವಾ ಬೇರೆ ಏನ್ ಮಾಡ್ತೀರಿ? ನೋಡಪ್ಪ, ನಮ್ದು ಓಪನ್ ಮೈಂಡ್ ಇದೆ. ನಮಗೆ ನಮ್ಮ ಸಾಮಾಜಿಕ ನ್ಯಾಯ, ಸೋಷಿಯಲ್ ಜಸ್ಟಿಸು, ಸೆಕ್ಯುಲರ್ ಔಟ್ಫಿಟ್ಟು, ಇವೆಲ್ಲ ಯಾರು ಇಂಡಿಪೆಂಡೆಂಟ್ ಒಳ್ಳೆ ಕ್ಯಾಂಡಿಡೇಟ್ ಬಂತು ಅಂತಂದ್ರೆ ನಮಗೆ ಖಂಡಿತ ನಾವು ಯೋಚನೆ ಮಾಡ್ತೀವಿ. ಕ್ಯಾಂಡಿಡೇಟ್ ಯಾರು ಅಪ್ರೋಚ್ ಮಾಡಿದಾರೆ ನಿಮಗೆ? ಬಹಳ ಜನ ಮಾಡಿದ್ದಾರೆ, ನಾನು ಇಲ್ಲ ಅಂತ ಹೇಳುದಿಲ್ಲ. ಚರ್ಚೆ ಈಗ ಸದ್ಯಕ್ಕೆ ನಮ್ಮ ಹೈಕಮಾಂಡ್ ಲೆವೆಲ್ ಚರ್ಚೆ ಆಗಿಲ್ಲ. ಈ ನಡುವೆ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಕರ್ನಾಟಕದಿಂದ ರಾಜ್ಯಸಭೆಗೆ ಕಳಿಸಬೇಕು ಅನ್ನುವಂತ ಚರ್ಚೆ ಆಗ್ತಿದೆ. ಹೈಕಮಾಂಡ್ ಅಲ್ಲಿ ಯಾವ ವಿಚಾರನೂ ಕೂಡ ರಾಜ್ಯಸಭಾ ವಿಚಾರದಲ್ಲಿ ನಮ್ಮ ಹತ್ರ ಚರ್ಚೆ ಮಾಡಿಲ್ಲ. ಐ ಆಮ್ ವೆರಿ ಕ್ಲಿಯರ್, ವೆರಿ ಪರ್ಟಿಕ್ಯುಲರ್. ಒಳ್ಳೆ ಸೀನಿಯರ್ ಲೀಡರ್ಸ್ ಇದ್ದಾರೆ, ಏನ್ ಬೇಕಾದ್ರೂ ತೀರ್ಮಾನ ಮಾಡಿದ್ದಾರೆ. ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ನಡುವಿನ ಭಿನ್ನಮತದ ಕಾರಣಕ್ಕೋಸ್ಕರ ತಡ ಆಗ್ತಿದೆಯಾ? ನೋಡ್ರಿ, ಯಾರ ಬಗ್ಗೆನೂ ನನಗೆ ಭಿನ್ನ ಅಭಿಪ್ರಾಯ ಇಲ್ಲ. ಸಿದ್ದರಾಮಯ್ಯ ಇಸ್ ಎ ಲೀಡರ್, ಅವ್ರ ಕೈ ಕೆಳಗೆ ಕೆಲಸ ಮಾಡಿದ್ದೀನಿ. ನನ್ನ ಮಂತ್ರಿ ಮಾಡದೆ ಹೋದಾಗ ನಾನು ಭಿನ್ನ ಅಭಿಪ್ರಾಯ ಮಾಡಲಿಲ್ಲ, ಈಗ ಯಾಕೆ ಭಿನ್ನ ಅಭಿಪ್ರಾಯ ಮಾಡಲಿ? ನಾವು ಐ ಮೀನ್ ಎ ಬೆಟರ್ ಪೊಸಿಷನ್ ಇನ್ ಕಾಂಗ್ರೆಸ್ ಪಾರ್ಟಿ, ನಿಮ್ಗೆಲ್ಲ ಗೊತ್ತಿದೆ. ಅವ್ರು ಮಂತ್ರಿ ಮಾಡದೆ ಹೋದಾಗ ಏನಾದ್ರು ಒಂದು ಮಾತಾಡಿದ್ದೇನೆ ನಾನು? ಏನು ಮಾತಾಡಿಲ್ಲ ನಾನು. ಇದಕ್ಕೂ ಮೀರಿದ ಬೆಟರ್ ಪೊಸಿಷನ್ ಹೋಗ್ಬೇಕು ಅಂದಾಗ ಆ ತರದ ಅಂತ ಸಂದರ್ಭ ಏನಿಲ್ಲ ನನಗೆ. ನನಗೆ ಇಡೀ ದೇಶದಲ್ಲಿ ಕಾರ್ಯಕರ್ತರು, ನಾಯಕರುಗಳು ನನಗೆ ಗುರುಸ್ತಾರೆ. ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ನನಗೆ ಪಾರ್ಟಿನ ಅಧಿಕಾರ ತರದ್ ಮುಖ್ಯ ಹೊರತು DK ಶಿವಕುಮಾರ್ ಅಧಿಕಾರ ಬರೋದ್ ಮುಖ್ಯ ಅಲ್ಲ ನನಗೆ. ನಾನು ನೇರವಾಗಿ ಹೇಳ್ಬಿಡ್ತೀನಿ, ಮುಖ್ಯಮಂತ್ರಿ ಅಭ್ಯರ್ಥಿ ಆಗೋದು ಮುಖ್ಯ ಅಲ್ವಾ? ನೋಡ್ರಿ, ಈಗ ನೀವೆಲ್ಲ ಮುಖ್ಯಮಂತ್ರಿ ಅಂತ ಮಾತಾಡ್ತಾ ಇದ್ದೀರಾ. 11 ಸೀಟು ಬೈ ಎಲೆಕ್ಷನ್ ನಾವು ಸೋತ್ವಲ್ಲ, 12-15 ಸೋತ್ವಲ್ಲ, ಹಾಗೆ ಯಾರು ಮುಖ್ಯಮಂತ್ರಿ ಅಂತ ಮಾತಾಡ್ತಿರಲಿಲ್ಲ. ಈ ಪಕ್ಷನ 2 ವರ್ಷ ಹಗಲು ರಾತ್ರಿ ದುಡಿದು ನಿದ್ರೆ ಮಾಡದೆ ಪಾರ್ಟಿ ಕಟ್ಟದಕ್ಕೆ ಈಗ ನೀವೆಲ್ಲ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಅಂತ ಮಾತಾಡ್ತಾ ಇದ್ದೀರಾ. ಎಲ್ಲ ಸೋತ್ವಲ್ಲ ನಾವು, ನಮ್ಮ ಪಾರ್ಟಿಯಿಂದ ಎಲ್ಲ ಹೊರಟೋದ್ರಲ್ಲ, ಹಾಗೆ ಯಾರು ಮುಖ್ಯಮಂತ್ರಿ ಬೇಕು, ಮುಖ್ಯಮಂತ್ರಿ ಸುದ್ದಿನೇ ಮಾತಾಡ್ತಿರಲಿಲ್ಲ. ಈಗ ಫಸ್ಟ್ ಕ್ಲಾಸ್ ಅಡುಗೆ ರೆಡಿ ಮಾಡಿದೀವಲ್ಲ, ಈಗ ನೀವೆಲ್ಲ ಮುಖ್ಯಮಂತ್ರಿ ಅಂತ ಮಾತಾಡ್ತಾ ಇದ್ದೀರಾ. ಅಂದ್ರೆ ನೀವು ಅಡುಗೆ ಮಾಡಿದ್ಮೇಲೆ ಬೇರೆ ಯಾರು ಊಟ ಮಾಡ್ಲಿಕ್ಕೆ ರೆಡಿ ಆಗ್ತಿದ್ರೆ ನೀವು? ಹೈಕಮಾಂಡ್, ಹೈಕಮಾಂಡ್ ಪಾರ್ಟಿ, ಸೋನಿಯಾ ಗಾಂಧಿ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಯಾವ ದಸ್ಕತ್ ಓದ್ತಾರೆ ಅದು. ಇನ್ನ ಬೇಕ, ನಾನು ಒಬ್ಬನೇ ಅಲ್ಲಪ್ಪ, ಒಂದ್ 15 ಜನ ಕೆಪಾಸಿಟಿ ಇದೆ. ಇವಿಷ್ಟು DK ಶಿವಕುಮಾರ್ ಮಾತುಗಳು. ವಿಡಿಯೋ ಜರ್ನಲಿಸ್ಟ್ ಹರೀಶ್ ಜೊತೆ ದೈನಿಶ್ ಬುಟ್ಟಿಂಕರೆ, ನ್ಯೂಸ್ 18 ಕನ್ನಡ, ನವದೆಹಲಿ. ಇನ್ನು ನ್ಯೂಸ್ 18 ವರದಿಗೆ ಸಿದ್ದರಾಮಯ್ಯ ಫಸ್ಟ್ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. DKಶಿ ಹೇಳಿಕೆಗೆ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದು, ಪಕ್ಷದ ವೇದಿಕೆಯಲ್ಲೇ ಚರ್ಚಿಸುತ್ತೇನೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ವಿಪಕ್ಷ ನಾಯಕರಾಗಿರುವ ಸಿದ್ದರಾಮಯ್ಯ. ನಂತರ DK ಶಿಕೊಟ್ಟ ಹೇಳಿಕೆಗಳ ನಂತರ ಇವೆಲ್ಲದರ ಬಗ್ಗೆ ವಿಪಕ್ಷ ನಾಯಕರಾಗಿರುವ ಸಿದ್ದರಾಮಯ್ಯ ಅವರು ನ್ಯೂಸ್ 18 ಕನ್ನಡಕ್ಕೆ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. DKಶಿ ಏನ್ ಹೇಳಿದ್ದಾರೋ ನನಗೆ ಗೊತ್ತಿಲ್ಲ, ಏನ್ ಹೇಳಿದ್ರು ಪಕ್ಷದ ವೇದಿಕೆಯಲ್ಲೇ ಚರ್ಚೆ ಮಾಡ್ತೇನೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ನ್ಯೂಸ್ 18 ವರದಿಗೆ ಸಿದ್ದರಾಮಯ್ಯ ಫಸ್ಟ್ ರಿಯಾಕ್ಷನ್ ಅನ್ನ ನೀಡಿದ್ದಾರೆ. ಗೊತ್ತಿಲ್ಲ, ನಾವೆಲ್ಲ ಪಕ್ಷ ಅದೆಲ್ಲ ಪಕ್ಷದಲ್ಲಿ ಪಕ್ಷದ ವೇದಿಕೆ ಮೇಲೆ ಚರ್ಚೆ ಮಾಡ್ತೀವಿ. ನಡಿಯಪ್ಪ, ಪಕ್ಷದ ವೇದಿಕೆ ಮೇಲೆ ಚರ್ಚೆ ಮಾಡ್ತೀವಿ, ಅಲ್ಲ ಹೊರಗಡೆ ಚರ್ಚೆ. ಪರಿಷತ್ ಇನ್ನು ನಾಳೆನೇ ಅಂತಿಮ ಇದೆ ನಾಮಪತ್ರ ಸಲ್ಲಿಸೋಕೆ, ಈ ಕ್ಷಣದಲ್ಲಿ ಕೂಡ ಅಭ್ಯರ್ಥಿ ನಾವೆಲ್ಲ ನಾನು ಶಿವಕುಮಾರ್ ಇಬ್ಬರುವೆ. ಯಾವ್ಯಾವ ಕ್ಯಾಟಗರಿನಲ್ಲಿ ಏನೇನಿದೆ ಪರಿಸ್ಥಿತಿ, ಏನ್ ಮಾಡಬೇಕು, ಚುನಾವಣಾ ದೃಷ್ಟಿಯಿಂದ ಏನ್ ಮಾಡಬೇಕು, ಯಾರಿಗೆ 2 ಸ್ಥಾನಗಳಿರೋದು, ಇಬ್ಬರಿಗೆ ಯಾರಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಅವೆಲ್ಲ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ, ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಮಾಡ್ತಾರೆ. ಮುಖ್ಯಮಂತ್ರಿ ಅಭ್ಯರ್ಥಿ ಚರ್ಚೆ ಆಗ್ತಾ ಇದೆ ಎಲ್ಲಿ?
ನಾವೆಲ್ಲ ಪಕ್ಷ ಅದೆಲ್ಲ ಪಕ್ಷದಲ್ಲಿ ಪಕ್ಷದ ವೇದಿಕೆ ಮೇಲೆ ಚರ್ಚೆ ಮಾಡ್ತೀವಿ ನಡಿಯಪ್ಪ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ತೀವಿ ಅಲ್ಲ ಹೊರಗಡೆ ಚರ್ಚೆ ನಾಳೆನೇ ಅಂತಿಮ ಇದೆ ನಾಮಪತ್ರ ಸಲ್ಲಿಸಬೇಕು ನಾವೆಲ್ಲ ನಮ್ಮ ನಾವು ನಾನು ಶಿವಕುಮಾರ್ ಇಬ್ಬರುವೆ ಯಾವ್ಯಾವ ಕ್ಯಾಟಗರಿನಲ್ಲಿ ಏನೇನಿದೆ ಪರಿಸ್ಥಿತಿ ಏನ್ ಮಾಡಬೇಕು ಚುನಾವಣಾ ದೃಷ್ಟಿಯಿಂದ ಏನ್ ಮಾಡಬೇಕು ಯಾರಿಗೆ ಎರಡೇ ಸ್ಥಾನಗಳಿರೋದು ಇಬ್ಬರಿಗೆ ಯಾರಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಅವೆಲ್ಲ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ ವೆಲ್ಕಮ್ ಬ್ಯಾಕ್ ರಾಜ್ಯದಲ್ಲಿ ತಾರಕಕ್ಕೇರಿದೆ ಪಠ್ಯ ಪುಸ್ತಕ ಸಮರ ಪಠ್ಯದಲ್ಲಿ ಬ್ರಾಹ್ಮಣೀಕರಣದ ಆರೋಪದ ಹಿನ್ನೆಲೆಯಲ್ಲಿ ವಿವಾದಕ್ಕೆ ತೆರೆ ಎಳೆಯೋದಕ್ಕೆ ಮುಂದಾಗಿದ್ದಾರೆ ಶಿಕ್ಷಣ ಸಚಿವ ನಾಗೇಶ್ ಟ್ವಿಟರ್ನಲ್ಲಿ ಸಾಕಷ್ಟು ಅಭಿಯಾನ ಕೂಡ ನಡೀತಾ ಇದೆ ಈ ಸಂದರ್ಭದಲ್ಲಿ ಅನೇಕ ವಿವಾದಗಳು ಆಗಿದೆ ಪಠ್ಯಪುಸ್ತಕದಲ್ಲಿ ಬ್ರಾಹ್ಮಣೀಕರಣವನ್ನು ಹೇರ್ತಾ ಇದ್ದಾರೆ ಅನ್ನುವಂತಹ ಆರೋಪಗಳು ಪ್ರಗತಿಪರ ಚಿಂತಕರು ಇದರ ಬಗ್ಗೆ ಸಾಕಷ್ಟು ಪತ್ರವನ್ನು ಕೂಡ ಬರೆದಿದ್ದಾರೆ ಸಿಎಂಗೆ ಅದರ ಜೊತೆಗೆ ಈಗ ಕ್ಯಾಂಪೇನ್ ಕೂಡ ನಡೀತಾ ಇದೆ ಟ್ವಿಟರ್ ಅಲ್ಲಿ ಇವೆಲ್ಲದಕ್ಕೂ ಕೂಡ ಈ ವಿವಾದಕ್ಕೆ ತೆರೆ ಎಳೆಯುವಂತಹ ಪ್ರಯತ್ನವನ್ನ ಶಿಕ್ಷಣ ಸಚಿವರು ಮಾಡ್ತಾ ಇದ್ದಾರೆ ಅದರ ನೇರ ಪ್ರಸಾರದ ದೃಶ್ಯವನ್ನ ನೋಡ್ತಾ ಇದ್ದೀರಿ ಯಾರು ಯಾರ ಮಾತು ನಾವು ಕೇಳಬೇಕು ರಾಜಕಾರಣಿಗಳ ಮಾತು ಕೇಳಬೇಕು ಅಂತ ಶಾಲೆಯಲ್ಲಿ ಪಾಠ ಮಾಡಿ ಮಕ್ಕಳ ಜೊತೆ ಇದ್ದು ಮಕ್ಕಳನ್ನ ಅಭ್ಯಾಸ ಮಾಡಿದಂತ ಕೇಳಬೇಕು ಶಿಕ್ಷಕರು ಹೇಳಿದಾಗ ನಾವು ಅದನ್ನ ತೆಗೆದು ಇತಿಹಾಸದಿಂದ ತೆಗೆದು ನಾವು ಕನ್ನಡ ಪುಸ್ತಕಕ್ಕೆ ಹಾಕೋದು 10ನೇ ತರಗತಿ ಅದೇ ಸೇಮ್ ಟೆಕ್ಸ್ಟ್ ಮತ್ತು ನಾರಾಯಣ ಗುರು ಅವ್ರ ಮೇಲೆ ಅದೇ ಇತಿಹಾಸದಲ್ಲಿ 6ನೇ ಕ್ಲಾಸಲ್ಲಿ ಇದೆ ಅದನ್ನ ನಾವೇನ್ ತೆಗೆದಿಲ್ಲ ಆದ್ರೆ ಸುಮ್ಮನೆ ಒಂದು ಸುಳ್ಳು ಸುಳ್ಳು ಪ್ರಚಾರ ಮಾಡೋದು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಮಾಡುವಂತ ಪ್ರಯತ್ನಗಳು ನಡೀತು ಅವ್ರು ಮಾಡಿದ್ರೆ ನಮ್ದೇನಿಲ್ಲ ಅವ್ರದಿಂತವು ನಡೀತಿರತ್ತೆ ಆದ್ರೆ ರಾಜಕೀಯ ನಾಯಕರುಗಳೆಲ್ಲ ಟ್ವೀಟ್ ಮಾಡೋಕ್ ಶುರು ಮಾಡಿದ್ರು ಅಂದ್ರೆ ಟೆಕ್ಸ್ಟ್ ಬುಕ್ ಬಂದಿಲ್ಲ ಪ್ರಿಂಟಿಂಗ್ ಪ್ರೊಸೆಸ್ ಅಲ್ಲಿ ಇದೆ ಅಂತ ನಾವು ಹೇಳಿದೀವಿ ಟೆಕ್ಸ್ಟ್ ಬುಕ್ ನೋಡಿಲ್ಲ ಪಾಠ ಓದಿಲ್ಲ ಆದ್ರೆ ಕಾಮೆಂಟ್ ಮಾಡ್ತಾರೆ ಅದರಲ್ಲೂ ಹೀರಿಯರು ನನಗೆ ಅರ್ಥನೇ ಆಗ್ತಿಲ್ಲ ಇವರು ಯಾವ ಮಟ್ಟಕ್ಕೆ ಕೇಳಿದ್ಯಾರೆ ಅಂತ ಸುಳ್ಳನ್ನ ಪ್ರಚಾರ ಅವ್ರು ಇನ್ನೂ ನಂಬಿದ್ದಾರೆ ಅಂತ ಅನ್ಸಿದೆ ಸುಳ್ಳನ್ನ 100 ಸಲ ಹೇಳಿ ನಾವು ಹೇಳ್ತಾನೆ ಹೋದ್ರೆ ನಿಜ ಆಗ್ಬಿಡತ್ತೆ ಅಂತ ಅನ್ಕೊಂಡಿದಾರೋ ಏನೋ ಗೊತ್ತಿಲ್ಲ ಆ ತರದ ಪ್ರಯತ್ನ ಕರ್ನಾಟಕದ ಈ ಸರ್ಕಾರದ ಮೇಲೆ ಈ ಶಿಕ್ಷಣ ಇಲಾಖೆಯ ಮೇಲೆ ಮಾಡುವಂತಹ ಪ್ರಯತ್ನಗಳು ನಡೀತಾ ಇದೆ 8 ದಿನ ಸುಳ್ಳು ಇವತ್ತಾಗಲೇ ದೇಶದಲ್ಲೂ ಬೇಕಾದಷ್ಟು ವಿಷಯಗಳಲ್ಲಿ ಸುಳ್ಳು ಆಟೋಮೆಟಿಕ್ ಆಗಿ ನಿಜ ಆಗ್ತಾ ಇದೆ ಅವ್ರು ಹೇಳಿದ್ದಂತ ಸುಳ್ಳುಗಳು ನಾವೇನ್ ಪ್ರಯತ್ನ ಮಾಡದೇ ಇದ್ರು ನಿಜ ಆಗ್ತಾ ಇದೆ ಅನೇಕ ಸಂಶೋಧನೆಗಳು ಇತ್ತೀಚಿನದಲ್ಲಿ ಬರ್ತಾ ಇದೆ ಅದೇನು ನಮ್ಮ ಸರ್ಕಾರದವರಾಗ್ಲಿ ನಮ್ಮ ಜನ ಮಾಡಿದ್ದಾರೆ ಅಂತ ಏನಲ್ಲ ಎಲ್ಲವೂ ಆಚೆ ಬರೋಕ್ಕೆ ಟೈಮ್ ಟೈಮ್ ಪ್ರಕಾರ ಬರಕ್ ಶುರುವಾಗ್ತಾ ಇದೆ ಇಂದ ಯಾವುದೇ ನಾರಾಯಣ ಗುರು ಆಗಿರ್ಬೋದು ಭಗತ್ ಸಿಂಗ್ ಇರ್ಬೋದು ಭಗತ್ ಸಿಂಗ್ ಜೊತೆಗೆ ಅವ್ರ ಜೊತೆಗೆ ಪ್ರಾಣ ಕೊಟ್ಟಂತ ಅವ್ರ ಜೊತೆಗೆ ಕೆಲಸ ಮಾಡ್ತಿದ್ದಂತ ಕ್ರಾಂತಿಕಾರಿಯ ಮೂಮೆಂಟ್ಗಳಲ್ಲಿ ಚಂದ್ರಶೇಖರ್ ಆಜಾದ್ ಜೊತೆ ಹಗಲಿರುಳು ದುಡಿದು ತಮ್ಮ ಪ್ರಾಣವನ್ನು ಅರ್ಪಿಸಿದಂತ ರಾಜ್ಗುರು ಸುಖದೇವ್ ಇವ್ರಗಳ ಬಗ್ಗೆನೂ ಸಹಿತ ಆ್ಯಡ್ ಮಾಡಿದೀವಿ ನಾವು ಭಗತ್ ಸಿಂಗ್ ಜೊತೆಗೆ ಕ್ರಾಂತಿಕಾರಿಗಳ ಬಗ್ಗೆ ಏನ್ ಮಾತಾಡ್ತಿದ್ರು ಇಷ್ಟು ದಿನ ಬೇರೆ ಬೇರೆ ಪಕ್ಷ ಇವತ್ತು ಮಾತಾಡ್ತಿರುವಂತವ್ರು ಅವರು ಉಗ್ರಗಾಮಿಗಳು ಕಾಂಗ್ರೆಸ್ ಒಂದೇ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡ್ತು ಕ್ರಾಂತಿಕಾರಿಗಳದ್ದು ಏನು ಕೊಡುಗೆ ಇಲ್ಲ ಅಂತ ಮಾಡ್ತಿದ್ದವ್ರು ಇದ್ದಕ್ಕಿದ್ದಂಗೆ ನಮ್ಗೇನು ಸಂತೋಷ ಅಂತ ಆಯ್ತಾ ಇದ್ರಿಂದ ಕ್ರಾಂತಿಕಾರಿ ಪರ ಆ ಪಕ್ಷಗಳು ಮಾತಾಡಕ್ ಶುರು ಮಾಡಿ ನಮ್ಗೆ ತುಂಬಾ ಸಂತೋಷ ಆಗಿದೆ ಅವ್ರಿಗೆ ಕ್ರಾಂತಿಕಾರಿಗಳ ಬಗ್ಗೆ ಇದೇ ನಿಲುವನ್ನ ಮುಂದೆ ಇಟ್ಕೊಳ್ಳಿ ಅಂತೇಳಿ ನಿಮ್ಮ ಮೂಲಕ ತಿಳಿಸುವಂತ ಪ್ರಯತ್ನವನ್ನು ಮಾಡ್ತೀವಿ ಅಸೆಂಬ್ಲಿಗಳಲ್ಲಿ ಅನೇಕರ ಭಾಷಣಗಳನ್ನು ನೀವು ಕೇಳಿರ್ಬೋದು ಒಡೆಯರ್ ಬಗ್ಗೆ ಮಾತಾಡಿರುವಂಥದ್ದು ನಮ್ಮ ದೇಶದ ಮೈಸೂರಿನ ಮಹಾರಾಜರ ಬಗ್ಗೆ ಮೊದಲನೇ ಬಾಗ್ರಿ ಆ ಟೈಮಲ್ಲೇ ಅಸೆಂಬ್ಲಿಗಳನ್ನ ಸ್ಥಾಪನೆ ಮಾಡಿ ಜನಪ್ರತಿನಿಧಿಗಳನ್ನ ಕರ್ಕೊಂಡು ಜನರ ಹಿತವನ್ನ ಕಾಪಾಡಿದಂತ ದೊಡ್ಡ ಮಹಾರಾಜ ಅಂತೇಳಿ ಎಲ್ಲಾ ಪಕ್ಷದವರು ಮಾತಾಡಿದೀವಿ ಆದ್ರೆ ಆ ಪಾಠ ಅಂತ ತೆಗೆದ್ರು ಹಿಂದಿನ ಸಮಿತಿಯವರು ಯಾಕೆ ತೆಗೆದ್ರು ಉತ್ತರ ಇಲ್ಲ ಅವ್ರು ಮಾಡಿದಂತ ಶೈಕ್ಷಣಿಕ ಆಗಿರ್ಬೋದು ನೀರಾವರಿ ಬಗ್ಗೆ ಇರ್ಬೋದು ಸೋಷಿಯಲ್ ರಿಫಾರ್ಮ್ಸ್ಗಳಾಗಿರ್ಬೋದು ಆ ಫ್ಯಾಮಿಲಿ ಹೇಳ್ತಾರೆ ಮೈಸೂರು ಮಹಾರಾಜರನ್ನ ಹೇಳ್ತಿರೋದು ಈ ತರದ ಅನೇಕ ಇದ್ರೆ ಅದನ್ನ ತೆಗೆದಾಕಿದ್ರು ಅವರು 5 ಪೇಜಿನ ಪಾಠ ಇತ್ತದು ತೆಗೆದು 4 ಲೈನ್ ಗಿಲ್ಸುದು ಹಿಂದಿನ ಸಮಿತಿಯವರು
ಏನ್ ಮಾಡಿದ್ರು ಹೋಗ್ಲಿ ತೆಗೆದಾದ್ಮೇಲೆ ಟಿಪ್ಪು ಸುಲ್ತಾನ್ ಏನ ಒಂದು ಪೇಜ್ ಇದ್ದಂತ ಟಿಪ್ಪು ಸುಲ್ತಾನ್ ಆರು ಪೇಜ್ ಆಯ್ತು. ಹಂಗಾದ್ರೆ ಏನ್ ಏನ್ ಬದಲಾವಣೆ ಅವ್ರು ತಂದಿದ್ದು? ಯಾರು ಟಿಪ್ಪು ಸುಲ್ತಾನ್ ಯಾಕೆ ತಂದ್ರು ಒಡೆಯ ತೆಗೆದು? ಒಡೆಯರ್ ವೋಟ್ ಬ್ಯಾಂಕ್ ಅಲ್ಲ, ಟಿಪ್ಪು ಸುಲ್ತಾನ್ ವೋಟ್ ಬ್ಯಾಂಕ್ ಅನ್ನೋ ಕಾರಣಕ್ಕೆ ತಂದ್ರು ತಾನೆ. ಅವತ್ತು ಯಾಕೆ ಸಿದ್ದರಾಮಯ್ಯನವರಾಗಿರ್ಬೋದು ಶಿವಕುಮಾರ್ ಆಗಿರ್ಬೋದು ಏನ್ ನೋಡ್ಕೊಂಡಿದ್ರು ಅವತ್ತು? ಅಥವಾ ಇವರೇ ಹೇಳಿ ಬರ್ಸಿದ್ರೋ ಗೊತ್ತಿಲ್ಲ ನಮ್ಗೆ. ಪಾಪ ಬರಗೂರ ರಾಮಚಂದ್ರ ದೊಡ್ಡ ಒಳ್ಳೆ ಸಾಹಿತಿ, ಅವ್ರು ಈ ತರ ಮಿಸ್ಟೇಕ್ ಮಾಡಕ್ ಸಾಧ್ಯ ಇಲ್ಲ. ಇವರುಗಳು ಇವರ ರಾಜಕಾರಣಿಗೋಸ್ಕರ ಹೇಳ್ಕೊಟ್ಟು ಮಾಡ್ಸಿರ್ತಾರೆ. ಪ್ರತಿ ಪುಟದ ಸಮೇತ ನಾವು ಇಟ್ಟಿದೀವಿ ಏನ್ ಅವ್ರ ತೆಗೆದ್ರು ಏನ್ ಮಾಡಿದ್ರು ಅಂತ. ಅದಾದ್ಮೇಲೆ ಇನ್ನೊಂದು ಬ್ರಿಟಿಷರ ವಿರುದ್ಧ ಹೋರಾಡದಂತವ್ರದ್ದು ಇಟ್ರು ಬರೆದ್ರು. ಹಂಗಂದ್ರೆ ಈ ದೇಶದಲ್ಲಿ ಬ್ರಿಟಿಷ್ ವಿರುದ್ಧ ಹೋರಾಡದಂತವ್ರು ಟಿಪ್ಪು ಸುಲ್ತಾನ್ ಒಬ್ಬರೇನ ಈ ದೇಶ ಕರ್ನಾಟಕದಲ್ಲಿ? ಇನ್ನೊಬ್ರದ್ದು ಹೆಸರಿಲ್ಲ ಬ್ರಿಟಿಷ್ ವಿರುದ್ಧ ಹೋರಾಡದಂತವ್ರು. ಇದ್ರ ಜೊತೆಗೆ ಪೆರಿಯಾರ್ ಬಗ್ಗೆ ಒಂದಷ್ಟು ಬಾರಿ ಮಾತು ಹಬ್ಸಿದ್ರು. ಹೌದು, ಪೆರಿಯಾರಿನ ಒಂದಷ್ಟು ಲೈನ್ಗಳನ್ನ ನಾವು ತೆಗೆದಿದ್ದೀವಿ. ಈ ದೇಶದಲ್ಲಿ ರಾಮ ಆದರ್ಶ ಆಗಬೇಕು, ರಾವಣ ಆದರ್ಶ ಆಗಬೇಕು ಅಂತ ಬಿಜೆಪಿ ಬಂದ ಮೇಲೆಲ್ಲ ಇದೆ ಈ ಈ ಭೂಮಿಯಲ್ಲಿ ಈ ಸಂಸ್ಕೃತಿಯಲ್ಲಿ ಕನ್ಸಿಡರ್ ಮಾಡಿದ್ದು. ಆದರ್ಶ ಪುರುಷೋತ್ತಮ ರಾಮ ಅಂತ ಹೇಳಿದ್ ನಾವಲ್ಲ, ಗಾಂಧಿ ಹೇಳಿದ್ದು. ರಾಮರಾಜ್ಯ ಬರಬೇಕು ಅಂತ ಗಾಂಧಿ ಹೇಳಿದ್ದು. ಅವನನ್ನ ಈ ದೇಶದ ವಿರೋಧಿ ಮಾಡಿ ರಾಮನ ಫೋಟೋಗೆ ಚಪ್ಪಲಿ ಹೊಡೆದು ರಾವಣ ಫೋಟೋಗೆ ಹಾರ ಬಂದಿದ್ದಂತ ವಿಚಾರಗಳನ್ನ ಅವರು ಬರೋದ್ರೆ ನಾವು ನಮ್ಮ ಮಕ್ಕಳು ಓದಿಸ್ಬೇಕಾ? ಯಾಕೆ ಬರ್ಸ್ತಿದ್ರು ಹಂಗಂದ್ರೆ ಅವರು ಅಂತವ್ರ ವಿಚಾರ ನಾನು ಯಾವ್ದು ಅದನ್ನ ಬರೆದಿಲ್ಲ, ಆದ್ರೆ ಅಂಥದನ್ನ ಬರೆದ್ರು. ರಾಮ ರೆಪ್ರೆಸೆಂಟ್ ವೈದಿಕ ಸಂಸ್ಕೃತಿ, ರಾವಣ ರೆಪ್ರೆಸೆಂಟ್ ದ್ರಾವಿಡ ಮೂಮೆಂಟ್. ಇದು ಮಕ್ಕಳಿಗೆ ಹೇಳ್ಕೊಡು ಪಾಠನ ಅವ್ರದ್ದು. ಅಂದ್ರೆ ಈ ದೇಶದಲ್ಲಿ ಏನ್ ಹೇಳ್ಕೊಟ್ಟಿದ್ದಾರೆ ಅವರು ಈ ದೇಶದ ಪಠ್ಯದ ಪುಸ್ತಕ ಮೂಲಕ? ಅದನ್ನು ತೆಗೆದು ಇವ್ರಿಗೆ ದುಃಖ ಅಂದ್ರೆ ರಾಮ ಅಂತ ಇವ್ರು ರಾಮ ಬಿಜೆಪಿ ಆದ್ಮೇಲೆ ಬಂತ ಅಥವಾ RSS ಸ್ಥಾಪನೆ ಮಾಡಿದ್ಮೇಲೆ ಈ ದೇಶದಲ್ಲಿ ರಾಮ ಬಂತ? ಅವ್ರ ಹೆಸರಲ್ಲೂ ರಾಮ ಇತ್ತೆ, ರಾಮಸ್ವಾಮಿ ಇದಂತಾನೆ ಅವ್ರ ಹೆಸರು. ಏನಾಗಿದೆ ಇವ್ರಿಗೆ? ಎಂತ ಕಾಂಗ್ರೆಸ್ನವ್ರಿಗೆ ಇನ್ನೊಂದು ಜನ ಬುದ್ಧಿ ಸೊಕ್ಕಾಡ್ ಬುದ್ಧಿಜೀವಿಗಳು, ಅವ್ರವ್ರೇ ಡಿಕ್ಲೇರ್ ಮಾಡ್ಕೊಂಡ್ರು ಬುದ್ಧಿಜೀವಿಗಳು. ಅವ್ರನ್ನಾರು ಇವತ್ತವರೆಗೂ ಒಂದು ಮಗು ಸಹಿತ ನೀವೇನು ಅಂತ ಕೇಳಿಲ್ಲ. ರಾಮನ ಬಗ್ಗೆ ತೆಗೆದಿದ್ದನ್ನು ಹಾಕಬೇಕು, ರಾವಣನ ಬಗ್ಗೆ ಇಟ್ಕೋಬೇಕು. ಅಂದ್ರೆ ಇವರೆಲ್ಲ ಆ ರಾಕ್ಷಸ ವಂಶದಷ್ಟುಗೇನಾರು ಸೇರಿದಾರೋ ಏನೋ ಗೊತ್ತಿಲ್ಲ. ರಾವಣನ ವಂಶಸ್ಥರು ಈ ತರದ ಸುಳ್ಳನ್ನ ಹೇಳಿ ನಿಜ ಮಾಡಿ ಮತ್ತೆ ಮಕ್ಕಳಲ್ಲಿ ಜಾತಿಯ ವಿಷ ಬೀಜ ಬಿತ್ತೋದು, ದ್ವೇಷದ ತರುವಂತಹ ಪ್ರಯತ್ನಗಳನ್ನ ಬುಕ್ಕಲ್ಲಿ ಮಾಡಿರುವಂತದ್ದು. ಇವತ್ ಬೆಳಗ್ಗೆ ಕುವೆಂಪು ಬಗ್ಗೆ ಹಳೆ ಬುಕ್ಕಲ್ಲಿ ಅವ್ರ ಬುಕ್ಕಲ್ಲಿ ಏನಿದೆಯೋ ಅದೇ ಇದೆ. ಒಂದೇ ಒಂದು ಪಡ ಪೇಜ್ ನಂಬರ್, ಯಾಕೆಂದ್ರೆ ಆ ಬುಕ್ಕೆ ನಾವು ಮುಟ್ಟಿಲ್ಲ, ಪರಿಸರದ ಬುಕ್ಕೆ ಮುಟ್ಟಿಲ್ಲ. ಬೆಳಗ್ಗೆಯಿಂದ ಹೇಳವ ಕಂಡ್ಕೋತಿದ್ದಾರೆ ಕುವೆಂಪು ಗೌಮಾನ ಅಂತ. ಕುವೆಂಪು ಗೌಮಾನ ಮಾಡಿದವ್ರು ಯಾರು? ಕುವೆಂಪು ಎರಡು ಇದನ್ನ ಪಠ್ಯವನ್ನ ತೆಗೆದಂತವ್ರು ಯಾರು? ಹಿಂದಿನ ಸಮಿತಿ ತೆಗಿತು, ಯಾಕೆ ತೆಗಿತು ಎಕ್ಸ್ಪ್ಲನೇಷನ್ ಇಲ್ಲ. ಆದ್ರೆ ನಾವು ಎರಡು ಮತ್ತೆ ಪಠ್ಯ ಕುವೆಂಪು ಅವ್ರದ್ದು ಎರಡನ್ನ ಹಾಕಿದೀವಿ. ರಾಮಾಯಣ ದರ್ಶನದ ಒಂದು ಟೋಟಲ್ ಚಾಪ್ಟರ್ ಯಾರು ಈ ರಾಮಾಯಣ ದರ್ಶನದಲ್ಲಿ ಈ ದೇಶದ ಸಂಸ್ಕೃತಿಯನ್ನ ಕುವೆಂಪು ಅವರು ಹೇಳಕ್ ಪ್ರಯತ್ನ ಮಾಡಿದ್ರು ಆ ಚಾಪ್ಟರೇ ಇಲ್ಲ. ಏನ್ ಮಾಡಕ್ ಕೊಟ್ಟಿದ್ದಾರೆ ಈ ದೇಶದಲ್ಲಿ ಸಾಹಿತ್ಯ? ಇದು ಇವರೊಂದು ಜನ ಸೇರ್ಕೊಂಡು ಸೊಕಾರ್ಡ್ ಅವ್ರಾಗ ಅವರೇ ಡಿಕ್ಲೇರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ನಾನೇ ಶಿಕ್ಷಣ ತಜ್ಞ ನನ್ ಬಿಟ್ರಿಲ್ಲ. ಬಾರಿ ತುಂಬಾ ಚೆನ್ನಾಗಿರೋದೊಂದಿದೆ, ನಮ್ಮ ದಯಮಾಡಿ ಕೈ ಮುಗಿದು ಎಲ್ಲರನ್ನೂ ಕೇಳ್ತೀನಿ. ಹೋದ ಸಮಿತಿ ಮಾಡಿದ್ದಂಥ ಪುಸ್ತಕ ಪುಟಗಳನ್ನೆಲ್ಲ ತಾವೆಲ್ಲರೂ ಓದಬೇಕು ಅನ್ಸಲಿ. ಓದೋದು ನೀವು ನನಗೆ ಇನ್ನು ಬೇಕಾದಷ್ಟು ಹೈಲೈಟ್ ಮಾಡಿ
ನಾವು ಪರಿಷ್ಕರಣೆ ಮಾಡಿದ ತಪ್ಪು ನೀವಿನ್ನೂ ಬೇಕಾಟ್ ಮಾಡಬೇಕು ಅಂತ ಹೇಳುವಂಥದ್ದು ಇತಿಹಾಸದ ಪರಿಚಯವನ್ನು ಮಾಡಿಕೊಡಕೊಳ್ತಿದ್ದಾರೆ ಆಮೇಲಪ್ಪ ತರಗತಿಗಳೆಲ್ಲ ನಾವು ಅಷ್ಟೊಂದು ಡೀಟೇಲ್ ಹಾಕೊಂಬಂದಿಲ್ಲಪ್ಪ ಇದ್ದುದನ್ನು ಹೇಳ್ತೀನಿ ಅದಕ್ಕೆ ನಮ್ಮ ಬುಕ್ಸ್ಗಳೇ ಸಿಗತ್ತೆ ಇಲ್ಲಿಗೆ ಎಲ್ಲವೂ ಇತಿಹಾಸ ಯಾರು ಪರಿಚಯ ಮಾಡಿಕೊಡ್ಬೇಕು ಆರನೇ ಕ್ಲಾಸ್ ಮಕ್ಕಳಿಗೆ ಆರನೇ ಕ್ಲಾಸ್ ಪುಸ್ತಕೆಯಲ್ಲಿ ಇವರು ಪರಿಚಯ ಮಾಡಿಕೊಡ್ತಾರೆ ಇತಿಹಾಸದ ಪಿತಾಮಹ ಅಂದರೆ ಭಾರತಕ್ಕೆ ಇನ್ನು ಇತಿಹಾಸ ನೆನ್ನೆ ಮೊನ್ನೆ ಬಂದಿದೆ ಅಲ್ಲಿ ಬಂದಿರುವಂಥ ಇತಿಹಾಸ ಅವರು ಹೇಳಿರುವಂಥ ಪಿತಾಮಹರು ಭಾರತದವ್ರು ಯಾರು ಪಿತಾಮಹ ಇತಿಹಾಸ ಪಿತಾಮಹಗಳಿಲ್ಲ ಯಾರನ್ನ ಹೇಳಿದ್ದಾರೆ ಇವರು ಹೆರೋಡೇಟಸ್ ನಮ್ಮ ಆರನೇ ಕ್ಲಾಸ್ ಮಕ್ಕಳಿಗೆ ಹೇಳ್ಕೊಡುವಂಥದ್ದು ಈ ಪಾಠನ ಇವರು ಅದರ ಜೊತೆಗೆ ಇನ್ನೊಂದು ಹೇಳ್ತಾರೆ ಎಲ್ಲ ಅವರಾಗ ಮ್ಯಾಕ್ಸ್ ಮಿಲ್ಲರು ವಿಲಿಯಂ ಜೋನ್ಸ್ ಇವರು ಭಾರತದ ಅದಕ್ಕೆ ಇತಿಹಾಸ ತಜ್ಞರನ್ನು ಪರಿಚಯ ಮಾಡಿಕೊಡ್ತಿರೋದು ಇದರ ಜೊತೆ ಇನ್ನೊಂದು ಪಠ್ಯಪುಸ್ತಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಡ್ತಾ ಇರುವಂತಹ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ ಸಚಿವ ನಾಗೇಶ್ ಅವರು ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿ ನೋಡ್ತಾರೆ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು